ಡಯಾಬಿಟಿಸ್ ನ ಯಾರು ಕೂಡ ವಾಸಿ ಮಾಡೋದಕ್ಕಾಗಲ್ಲ ಬಾಡಿ ವೆಯಿಟ್ ಜಾಸ್ತಿ ಇರುತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಸರಿಯಾಗಿರೋದಿಲ್ಲ ಎಷ್ಟೋ ಕಡೆ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾರೆ ದಯವಿಟ್ಟು ಇದಕ್ಕೆ ಮಾರ್ಬೋಗ್ಬೇಡಿ ಹಾರ್ಟ್ಗೆ ತೊಂದರೆ ಆಗ್ಬೋದು ಅಥವಾ ಕಿಡ್ನಿಗೆ ತೊಂದರೆ ಆಗ್ಬೋದು ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ಬೋದು ನೋಡಿ ಸಾಕಷ್ಟು ಜನಕ್ಕೆ ಡಯಾಬಿಟಿಸ್ ಬಗ್ಗೆ ಎಷ್ಟೊಂದು ಮಿತ್ಸ್ ಇವೆ ಅಂದ್ರೆ ಎಷ್ಟೋ ತಪ್ಪು ಕಲ್ಪನೆಗಳಿವೆ ಯಾಕಂದ್ರೆ ಒಂದು ಸಲ ನಮಗೆ ಡಯಾಬಿಟಿಸ್ ಅಂತ ಇದಾದ್ರೆ ಮಾತ್ರೆ ತಗೊಳ್ಳೋದಕ್ಕೆ ಶುರು ಮಾಡಿದ್ರೆ ಅಥವಾ ಇನ್ಸುಲಿನ್ ತಗೊಳ್ಳೋಕೆ ಶುರು ಮಾಡಿದ್ರೆ ನಾವು ಲೈಫ್ ಲಾಂಗ್ ತಗೋಬೇಕಾಗುತ್ತೆ ಹಾಗಂತ ಎಷ್ಟೋ ಜನ ತಗೊಳ್ಳೋದೇ ಇಲ್ಲ ಸೊ ಅವರೇ ಸೆಲ್ಫ್ ಮೆಡಿಕೇಶನ್ಸ್ ಏನು ಬೇಕೋ ಅದನ್ನೆಲ್ಲ ಮಾಡೋದಕ್ಕೆ ಶುರು ಮಾಡ್ತಾರೆ ಇದು ತಪ್ಪು ಯಾಕೆಂದ್ರೆ ನೋಡಿ ಈಗ ಡಯಾಬಿಟಿಸ್ ಬಂದಾಗ ಶುಗರ್ ಜಾಸ್ತಿ ಇದೆ ಅಂತ ಕನ್ಫರ್ಮ್ ಆದಾಗ ಒಂದು ಸಲ ಅವರು ಮಾತ್ರೆಯನ್ನು ತೆಗೆದುಕೊಳ್ಳೋದಕ್ಕೆ ಶುರು ಮಾಡಿದ್ರೆ ಸಾಕಷ್ಟು ಇನ್ಸೆನ್ಸಸ್ ಇವೆ ನಾವು ಏನಂದ್ರೆ ಮತ್ತೆ ಅದನ್ನು ನಾವು ರಿವರ್ಸ್ ಕೂಡ ಮಾಡ್ಬೋದು ರಿವರ್ಸ್ ಅಂದ್ರೆ ಏನು ಈಗ ಎಷ್ಟೋ ಕಡೆ ನಾವು ಅಡ್ವರ್ಟೈಸ್ಮೆಂಟ್ಗಳನ್ನು ನೋಡ್ತೀವಿ ಡಯಾಬಿಟಿಸ್ ರಿವರ್ಸಲ್ ಪ್ರೋಗ್ರಾಮ್ ನಾವೆಲ್ಲ ಡಯಾಬಿಟಿಸ್ನ ವಾಸಿ ಮಾಡ್ತೀವಿ ಅಂತ ನೋಡಿ ಅದು ಯಾವುದೇ ಇದಕ್ಕೆ ಕೂಡ ಮಾರು ಹೋಗ್ಬೇಡಿ ಡಯಾಬಿಟಿಸ್ನ ಯಾರು ಕೂಡ ವಾಸಿ ಮಾಡೋದಕ್ಕಾಗಲ್ಲ ನೋಡಿ ಇವೆಲ್ಲ ಡಯಾಬಿಟಿಸ್ ಅನ್ನೋದು ಒಂದು ಕಾಯಿಲೆ ಅಲ್ಲ ಸೊ ಇದನ್ನು ನಾವು ಮೊದಲು ಮನಗಾಣಬೇಕು ಯಾಕೆಂದ್ರೆ ಡಯಾಬಿಟಿಸ್ ಬಂದಾಗ ಈಗ ನೋಡಿ ಬಾಡಿ ವೆಯಿಟ್ ಜಾಸ್ತಿ ಇರುತ್ತೆ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ಸ್ ಸರಿಯಾಗಿರೋದಿಲ್ಲ ಹಾಗೆ ಸರಿಯಾದ ಊಟ ಇದು ಕೂಡ ಸರಿಯಾಗಿ ಮಾಡ್ತಿರೋದಿಲ್ಲ ಯಾಕೆಂದರೆ ಸ್ವೀಟ್ಗಳನ್ನು ಜಾಸ್ತಿ ತಿಂತಾ ಇರ್ತಾರೆ ಸರಿಯಾದ ಒಂದು ಲೈಫ್ ಸ್ಟೈಲ್ ಇರೋದಿಲ್ಲ ಸೊ ಅಂಥವರೆಲ್ಲ ಯಾವಾಗ ಲೈಫ್ ಸ್ಟೈಲ್ ಮಾಡಿಫಿಕೇಶನ್ ಮಾಡಿಕೊಂಡು ಅವರ ಸರಿಯಾದ ಒಂದು ಊಟದ ಪದ್ಧತಿಯನ್ನು ಅಳವಡಿಸ್ಕೊಂಡ್ರೆ ಎಷ್ಟೋ ಜನಕ್ಕೆ ಈಗ ಸ್ವಲ್ಪ ಜಾಸ್ತಿ ಇರತಕ್ಕಂಥ ಶುಗರ್ ನಾರ್ಮಲ್ ಬಂದಿರತಕ್ಕಂಥದ್ದು ಇದೆ ಆಗ ನಾವು ಮಾತ್ರೆಗಳನ್ನು ನಿಲ್ಲಿಸ್ಬೋದು ಇನ್ನೊಂದು ಯಾರು ತುಂಬ ಒಬೀಸ್ ಇರ್ತಾರೆ ವೆಯ್ಟ್ ಜಾಸ್ತಿ ಇರುತ್ತೆ ಅವರು ಕೂಡ ವೆಯ್ಟನ್ನು ಕಮ್ಮಿ ಮಾಡಿಕೊಂಡಾಗ ಶುಗರ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ ಇನ್ಸುಲಿನ್ ಅಥವಾ ಟ್ಯಾಬ್ಲೆಟ್ಸ್ ರಿಕ್ವೈರ್ಮೆಂಟ್ ಕಮ್ಮಿ ಆಗುತ್ತೆ ಆಗ ಕೂಡ ನಾವು ಟ್ಯಾಬ್ಲೆಟ್ ಆಗಲಿ ಇನ್ಸುಲಿನ್ ಆಗಲಿ ನಿಲ್ಲಿಸಿರ್ತಕ್ಕಂಥ ನಿದರ್ಶನಗಳು ಕೂಡ ಇವೆ ಆದರೆ ಡಯಾಬಿಟಿಸನ್ನು ಪೂರ್ಣವಾಗಿ ವಾಸಿ ಮಾಡ್ತೀವಿ ಅಂತ 50,000 ಕೊಡಿ 1,00,000 ಕೊಡಿ ಹೀಗೆ ನಾವು ಸಾಕಷ್ಟು ಕಡೆ ನಾವು ಈಗ ವೆಬ್ಸೈಟ್ಗಳಲ್ಲೂ ನೋಡ್ತೀವಿ ಸಾಕಷ್ಟು ಜನ ಕೂಡ ಬೋರ್ಡ್ಗಳನ್ನು ಹಾಕ್ಕೊಂಡು ಎಷ್ಟೋ ಕಡೆ ಅಡ್ವರ್ಟೈಸ್ಮೆಂಟ್ ಕೂಡ ಮಾಡ್ತಾರೆ ದಯವಿಟ್ಟು ಇದಕ್ಕೆ ಮಾರು ಹೋಗಬೇಡಿ ಇನ್ನು ಒಂದು ಸಲ ಶುಗರ್ ಬಂದರೆ ಈಗ ಲೈಫ್ ಲಾಂಗು ನಾವು ಟ್ಯಾಬ್ಲೆಟ್ ತೊಗೋಬೇಕಾಗುತ್ತೆ ಅನ್ನೋ ಭಯ ಕೂಡ ಬೇಡ ಯಾಕೆಂದರೆ ಒಂದು ಸಲ ಬಂದು ಈಗ ಶುಗರ್ ಜಾಸ್ತಿ ಇದೆ ಅಂದಾಗ ನೀವು ಟ್ಯಾಬ್ಲೆಟನ್ನು ಶುರು ಮಾಡಿ ಯಾಕೆಂದರೆ ನೀವು ನಿಧಾನ ಮಾಡಿದಷ್ಟು ಏನಾಗುತ್ತೆ ಯಾವಾಗ ಶುಗರ್ ಜಾಸ್ತಿ ಇರುತ್ತೆ ಅದೊಂಥರ ಸ್ಲೋ ಪಾಯ್ಸನ್ ಇದ್ದಾಗೆ ನಿಧಾನವಾಗಿ ನಮ್ಮ ಅಂಗಾಂಗಗಳನ್ನೆಲ್ಲ ಡ್ಯಾಮೇಜ್ ಮಾಡುತ್ತೆ ಯಾಕೆಂದರೆ ನಾವು ಈ ಶುಗರ್ ಜಾಸ್ತಿ ಇದ್ದಾಗ ಸಾಕಷ್ಟು ವರ್ಷಗಳಾದ ಮೇಲೆ ನಮಗೆ ಸಾಕಷ್ಟು ಕಾಂಪ್ಲಿಕೇಶನ್ಗಳಾಗುತ್ತೆ ನ್ಯೂರೋಪತಿ ಅಂತಾಗುತ್ತೆ ಅಂದರೆ ನಮಗೆ ನರಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ಹಾಗೆ ರೆಟಿನೋಪತಿ ಕಣ್ಣುಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ಸೊ ಹಾಗೆ ನಮ್ಮ ರಕ್ತನಾಳಗಳಿಗೆ ಡ್ಯಾಮೇಜ್ ಆಗ್ತಕ್ಕಂಥದ್ದು ಇದರಲ್ಲಿ ನಮಗೆ ಹಾರ್ಟ್ಗೆ ತೊಂದರೆ ಆಗ್ಬೋದು ಅಥವಾ ಕಿಡ್ನಿಗೆ ತೊಂದರೆ ಆಗ್ಬೋದು ಬೇರೆ ಅಂಗಾಂಗಗಳಿಗೆ ತೊಂದರೆ ಆಗ್ಬೋದು ಇದರ ಜೊತೆಗೆ ಸ್ಟ್ರೋಕ್ಗಳು ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗೆ ನಮ್ಮ ಬೇರೆ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಮೇಲೂ ಕೂಡ ಅದು ತೊಂದರೆಯನ್ನು ಮಾಡುತ್ತೆ ನಮಗೆ ಎಷ್ಟೋ ಜನಕ್ಕೆ ನೋಡಿದ್ದೀವಿ ಬೇಗ ಈ ಕೆಟ್ರಾಕ್ಟಿವ್ ಎಲ್ಲ ಬರ್ತಕ್ಕಂಥದ್ದು ಕೂಡ ತುಂಬ ಫಾಸ್ಟಾಗಿ ಆಗ್ತಕ್ಕಂಥದ್ದು ಸೊ ನಮ್ಮ ದೃಷ್ಟಿಗೆ ಕೂಡ ತೊಂದರೆ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೀವಿ ಸೊ ಹಾಗಾಗಿ ಈ ಕಾಂಪ್ಲಿಕೇಶನ್ಸನ್ನು ನಾವು ಪ್ರಿವೆಂಟ್ ಮಾಡಬೇಕು ಅಂತಂದರೆ ಹಾರ್ಟ್ ಆಗಲಿ ಕಿಡ್ನಿ ಆಗಲಿ ಅಥವಾ ನಮ್ಮ ಬ್ರೈನ್ಗೆ ಆಗಲಿ ಅಥವಾ ನರಗಳಿಗೆ ಸೊ ರಕ್ತನಾಳಗಳಿಗೆ ಇವನ್ನೆಲ್ಲನೂ ನಾವು ಕಾಪಾಡ್ಕೋಬೇಕು ಅಂತಂದರೆ ನಮ್ಮ ಶುಗರ್ ಲೆವೆಲ್ಸ್ ನಾರ್ಮಲ್ ಆಗಿರಬೇಕು ಸೊ ಹಾಗಾಗಿ ನಮಗೆ ಶುಗರ್ ಬಂದಿದೆ ಅಂತ ಗೊತ್ತಾದ ತಕ್ಷಣ ನಾವು ಟ್ರೀಟ್ಮೆಂಟನ್ನು ಡಾಕ್ಟರ್ನ ಸಲಹೆ ಮೇರೆಗೆ ನಾವು ಶುರು ಮಾಡಬೇಕಾಗತ್ತೆ ಸೊ ಇದನ್ನು ಶುರು ಮಾಡಿದ್ರೆ ಯಾವುದೇ ತೊಂದರೆ ಇಲ್ಲ ಮುಂದೆ ನೀವು ಫಾಲೋ ಅಪ್ ಬಂದು ಶುಗರ್ ಕಂಟ್ರೋಲ್ ಬಂದಮೇಲೆ ಅದರ ಟ್ಯಾಬ್ಲೆಟ್ಗಳು ಕಮ್ಮಿ ಮಾಡಬೇಕಾ ಅಥವಾ ನಿಲ್ಲಿಸ್ಬೇಕಾ ಅಥವಾ ಇನ್ಸುಲಿನ್ ಆಗಲಿ ಬೇರೆ ಆ್ಯಡ್ ಮಾಡಬೇಕಾ ಜಾಸ್ತಿ ಮಾಡಬೇಕಾ ಕಮ್ಮಿ ಮಾಡಬೇಕಾ ಈಗ ಏನು ಗೈಡ್ಲೈನ್ಸ್ ಇರುತ್ತೆ ಸಾಕಷ್ಟು ಗೈಡ್ಲೈನ್ಸ್ ಅಮೆರಿಕನ್ ಡಯಾಬಿಟಿಕ್ ಅಸೋಸಿಯೇಷನ್ ಇದೆ ಇಂಟರ್ನ್ಯಾಷನಲ್ ಡಯಾಬಿಟಿಕ್ ಫೆಡರೇಷನ್ ಇದೆ ಸೊ ಇವೆಲ್ಲ ಸಾಕಷ್ಟು ಗೈಡ್ಲೈನ್ಸ್ಗಳನ್ನು ಕೊಟ್ಟಿದ್ದಾರೆ ಅದರ ಗೈಡ್ಲೈನ್ಸ್ ಪ್ರಕಾರ ಯಾವ ರೀತಿಯಾಗಿ ಡೋಸನ್ನು ಅಡ್ಜಸ್ಟ್ ಮಾಡಬೇಕು ವೈದ್ಯರು ಅದನ್ನು ನೋಡಿ ಮಾಡ್ತಾರೆ ಸೊ ಸ್ವಂತ ನೀವು ಟ್ರೀಟ್ಮೆಂಟ್ಗಳನ್ನು ತೆಗೆದುಕೊಳ್ಳೋದು ಅದನ್ನೆಲ್ಲ ಅವಾಯ್ಡ್ ಮಾಡಿ ಒಂದು ಸಲ ಟ್ರೀಟ್ಮೆಂಟನ್ನು ಶುರು ಮಾಡಿದಾದಮೇಲೆ ಫಾಲೋ ಅಪ್ ಬಂದು ವೈದ್ಯರ ಸಲಹೆ ಮೇರೆಗೆ ಅದನ್ನು ಕಂಟಿನ್ಯೂ ಮಾಡಬೇಕು ಬೇಡ ಅನ್ನೋದನ್ನು ವೈದ್ಯರು ಡಿಸೈಡ್ ಮಾಡ್ತಾರೆ ನೀವು ಆರಾಮಾಗಿ ವೈದ್ಯರು ಹೇಳಿದ್ದನ್ನು ಕೇಳಿ ಟ್ರೀಟ್ಮೆಂಟನ್ನು ಕಂಟಿನ್ಯೂ ಮಾಡಿ